ಹಾಲ್ರು ನಮಸ್ಕಾರ ನೀವು ನೋಡ್ತಾ ಇದ್ದರೆ ಎಂ ಜಿ ಎಸ್ ಇನ್ಸ್ಪಿರೇಷನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಹುಡುಗ ಜೈ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಈ ಮಾತು ಎಷ್ಟೊಂದು ಇಂಪಾರ್ಟೆಂಟ್ ಸೊ ಇದೇ ಒಂದು ಬೇಸ್ ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ರಾಕಿಂಗ್ ಸ್ಟಾರ್ ಯಶ್ ಅವರು ಯಾವುದೋ ಒಂದು ಫಂಕ್ಷನ್ ಒಳಗಡೆ ಹೇಳ್ತಾರೆ ಇವತ್ತು ಮಾತೊಂದು ಪರ್ಫೆಕ್ಟಾಗಿ ಆಡೋಕ್ಕೆ ಬಂದರೆ ಕರೆಕ್ಟಾಗಿ ಮಾತು ಗೊತ್ತಿದ್ರೆ ನಾವು ಜಗತ್ತಲ್ಲಿ ಏನು ಬೇಕಾದ್ರೂ ಪಡ್ಕೋಬೋದು ಅಂತ ಹೇಳ್ತಾರೆ ಅದೇ ಮಾತು ಪರ್ಫೆಕ್ಟಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಕಳ್ಕೋಬಹುದು ಅಂತ ಹೇಳ್ತಾರೆ ಸೊ ಇದೇ ಬೇಸ್ ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನೀವೇನೋ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿ ಬಿಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತು ಮಾತು ಎಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ನೋಡಿ ಈ ಮಾತೆ ಸಂಬಂಧನ ಬಿಸಿರುತ್ತೆ ಇವತ್ತು ಗುರು ಶಿಷ್ಯರ ಒಂದು ಸಂಬಂಧ ಆಗಿರ್ಬೋದು ಇವತ್ತು ಪ್ರತಿಯೊಂದು ಸಂಬಂಧಗಳು ಒಂದು ಶುರು ಆಗದೆ ಈ ಒಂದು ಮಾತಿಂದ ಈ ಮಾತಿಗೆ ಅಷ್ಟೊಂದು ಶಕ್ತಿ ಇದೆ ಇವತ್ತು ನೋಡಿ ಒಬ್ಬ ಗ್ರಾಹಕ ಒಂದು ಅಂಗಡಿ ಒಳಗಡೆ ಸಂಬಂಧ ಬೆಸೋದೇ ಒಂದು ಮಾತು ಮುಖಾಂತರ ಇವತ್ತು ನೋಡಿ ಈ ಮಾತಿಗೆ ಎಷ್ಟೊಂದು ಶಕ್ತಿ ಇದೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಮಾರ್ಕೆಟ್ ಒಳಗಡೆ ಹೆಂಗೆಲ್ಲ ಇರ್ತಾರೆ ಈ ಮಾತಿಗೆ ಎಷ್ಟೊಂದು ಶಕ್ತಿ ಇದೆ ಅಂತ ಹೇಳಿದ್ರೆ ತಲೆ ಮೇಲೆ ಕೂದಲೇ ಇಲ್ದಿರೋ ವ್ಯಕ್ತಿಗೆ ಬಾಷಣಿಕೆಯೂ ಕೂಡ ಮಾರ್ಬೋದು ಬಿಕಾಸ್ ಈ ಒಂದು ಮಾತಿಂದ ಮಾತೇ ಕಾರಣ ಇವತ್ತು ನೋಡಿ ಯಾರದೋ ಒಟ್ಟಿ ಯಾವುದೋ ಒಬ್ಬ ವ್ಯಕ್ತಿ ಒಟ್ಟಿಗೆ ನೀವು ಸಂಬಂಧ ಬೆಸೆತ್ಕೊಳ್ಬೇಕಂತ ಹೇಳಿದ್ರೆ ಮಾತು ನೀವು ಆಡುವಂಥ ಮಾತಿದೆಯಲ್ಲ ಸೊ ಅದು ಇಂಪಾರ್ಟೆಂಟು ನೀವು ಬಳಸುವಂಥ ಪದ ಇರ್ಬೋದು ಸೊ ಎಲ್ಲಿ ಹೇಗೆ ಬಳಸ್ತಿರಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ ನೀವು ಬಳಸುವಂಥ ಪದ ಆಗಿ ಕರೆಕ್ಟ್ ಆಗಿದ್ದರೆ ಡೆಫಿನೆಟ್ಲಿ ನೀವು ಯಾರೊಟ್ಟಿಗಾರು ಸಂಬಂಧ ಬೆಸ್ಕೊ ಬೆಸೆಸ್ಕೊಳ್ಳಬಹುದು ಒಂದು ವಿಚಾರ ಅಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದರೆ ಇವತ್ತು ನಾವು ಮನಸ್ಸಲ್ಲಿ ಜಾಗ ಪಡ್ಕೋಬೇಕಂತ ಹೇಳಿದರೆ ಈ ಮಾತೇ ಕಾರಣ ಆಗುತ್ತೆ ಈ ಮಾತಿಗೆ ಅಷ್ಟೊಂದು ಶಕ್ತಿ ಇದೆ ಬೇಗ ಉದಾಹರಣೆ ಕೊಡ್ತಾ ಇದ್ದೀನಿ ನಾನು ನಿಮಗೆ ಸೊ ಏನಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ನೀವು ರೆಸ್ಪೆಕ್ಟಿವ್ ಆಗಿ ಮಾತಾಡಿದ್ರೆ ಅದೇ ವ್ಯಕ್ತಿ ನಿಮಗೆ ರೆಸ್ಪೆಕ್ಟಿವ್ ಆಗಿ ಮಾತಾಡ್ತಾರೆ ಸೊ ನೀವು ಏನನ್ನ ಕೊಡ್ತೀರಾ ಅದು ನಿಮಗೆ ವಾಪಸ್ ಸಿಗುತ್ತೆ ನೀವು ಹೆಂಗೆ ಮಾತಾಡ್ತೀರಾ ಹಂಗೆ ನಿಮಗೆ ರೆಸ್ಪೆಕ್ಟ್ ಬರುತ್ತೆ ಕರೆಕ್ಟ್ ಅಲ್ವಾ ನೀವು ಏಕವಚನದಲ್ಲಿ ಮಾತಾಡಿದ್ರೆ ಸೊ ನಿಮಗೂ ಕೂಡ ಅವ್ರು ಏಕವಚನದಲ್ಲಿ ಮಾತಾಡ್ತಾರೆ ಕರೆಕ್ಟ್ ಒಬ್ಬ ವ್ಯಕ್ತಿ ಇವತ್ತು ನೋಡಿ ಯಾವುದೋ ಜಾಬಿಗೆ ಹೋಗ್ತಾನೆ ಅಂತ ಅನ್ಕೊಳ್ಳಿ ಸೊ ಜಾಬಿಗೆ ಹೋದರೂ ಕೂಡ ಅಲ್ಲಿ ಸೊ ನಿಮ್ಮ ಫಸ್ಟ್ ಮಾತು ನೀವು ಹೇಳುವಂಥ ಪದ ಬಳಸುವಂಥ ಪದ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದಾದಮೇಲೆ ನಿಮ್ಮ ಟ್ಯಾಲೆಂಟನ್ನು ನೋಡ್ತಾರೆ ಫಸ್ಟ್ ಒಂದು ರೆಸ್ಪೆಕ್ಟಿವ್ ಆಗಿ ಸೊ ಅಲ್ಲಿ ಏನು ಹೋಗಿ ನಿಮ್ಮ ಮಾತು ಅವರೊಟ್ಟಿಗೆ ಕನೆಕ್ಟ್ ಆಗುತ್ತೆ ಅದಾದಮೇಲೆ ನಿಮ್ಮದು ಕನೆಕ್ಟಿವಿಟಿ ಮೇಲೆ ನಿಮ್ಮದು ಒಂದೇನು ಇಂಟರ್ವ್ಯೂ ಇರುತ್ತೆ ಅದು ಶುರು ಆಗುತ್ತೆ ಈ ಮಾತಿಂದನೇ ಎಲ್ಲ ಸಾಧ್ಯ ಇವತ್ತು ನೋಡಿ ಇವತ್ತು ಪ್ರೀತಿ ಪ್ರೇಮದ ವಿಚಾರದಲ್ಲಿರ್ಬೋದು ಗುರು ಶಿಷ್ಯರ ವಿಚಾರದಲ್ಲಿರ್ಬೋದು ಗಂಡ ಹೆಂಡತಿ ಸಂಬ ಒಂದು ವಿಚಾರದಲ್ಲಿರ್ಬೋದು ಅಥವಾ ಯಾವುದೇ ತಗೊಳ್ಳಿ ಒಂದು ಗ್ರಾಹಕ ಅಂಗಡಿ ಸಂಬಂಧ ಇರ್ಬೋದು ಯಾವುದೇ ವಿಚಾರ ತಗೊಳ್ಳಿ ಈ ಒಂದು ಮಾತಿನ ಮೇಲೆ ಒಂದು ಸಂಬಂಧಗಳು ಕೂಡ ಎತ್ಕೊಳ್ಳುತ್ತೆ ನಾವು ಆಡುವಂಥ ಮಾತು ಪರ್ಫೆಕ್ಟ್ ಆಗಿದ್ದರೆ ಜಗತ್ತಲ್ಲಿ ಏನು ಬೇಕಾದ್ರೂ ಪಡ್ಕೊಳ್ಬೋದು ಆ ಮಾತಿಗೆ ಅಷ್ಟೊಂದು ಶಕ್ತಿ ಇದೆ ನೀವು ನೋಡಿ ಯಾರದೋ ಒಂದು ಮನಸ್ಸಲ್ಲಿ ಜಾಗ ಪಡ್ಕೊಳ್ಳೋದಿದೆಯಲ್ಲ ಅದು ತುಂಬ ಕಷ್ಟದ ಕೆಲಸ ಅದು ಆಗೋದು ಒಂದು ಜಾಗ ಪಡ್ಕೊಳ್ಳುವಂಥ ಕೆಲಸ ಆಗೋದು ಒಂದು ಮಾತಿಂದ ಶಕ್ತಿ ಇದೆ ನೀವು ನೈಸ್ ಆಗಿ ಅಂದರೆ ಒಂದು ಪ್ರೀತಿಯಿಂದ ಆಡುವಂಥ ಪದಗಳಲ್ಲಿ ಒಂದು ಒಳ್ಳೆತನದಿಂದ ಕರೆಕ್ಟಾಗಿ ಮಾತಾಡಿದ್ರೆ ನೀವೇನು ಬೇಕಾದ್ರೂ ಪಡ್ಕೋಬಹುದು ಅದೇ ಮಾತನ್ನ ನೀವು ಕರೆಕ್ಟಾಗಿ ಆಡಿಲ್ಲ ಅಂತ ಹೇಳಿದ್ರೆ ಏನು ಬೇಕಾದ್ರೂ ಕಳ್ಕೋಬಹುದು ಸೊ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಸೊ ಏನಂತ ಹೇಳಿದ್ರೆ ಒಬ್ಬ ರೈತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅಕ್ಕಪಕ್ಕದ ಮನೆಯವ್ರನ್ನ ಸೊ ಬಾಯಿಗೆ ಬಂದಾಗ ಬೈದ್ ಬಿಡ್ತಾನೆ ಸೊ ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ದಿನ ಆದ್ಮೇಲೆ ಅವನಿಗೆ ತನ್ನ ತಪ್ಪಿನ ಅರಿವು ಗೊತ್ತಾಗಿ ಏನ್ ಮಾಡ್ತಾನೆ ಇವನು ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳಿಬಿಟ್ಟು ಒಬ್ಬ ಚರ್ಚಿನ ಪಾದ್ರಿ ಬಳಿಗೆ ಹೋಗ್ತಾನೆ ಸೊ ಪಾದ್ರಿ ಬಳಿಗೆ ಹೋಗ್ಬಿಟ್ಟು ನಾನು ಈತ ತಪ್ಪು ಮಾಡ್ಬಿಟ್ಟಿದ್ದೀನಿ ನನಗೆ ಕ್ಷಮೆ ಆಗಬೇಕು ಸೊ ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಏನು ಮಾಡಬೇಕು ಹೇಳಿ ಗುರುಗಳೇ ಅಂತೇಳಿ ಆ ಪಾದ್ರಿಯವ್ರ ಹತ್ರ ಕೇಳ್ತೇನೆ ಅವಾಗ ಪಾದ್ರಿ ಹೇಳ್ತಾರೆ ಹಾಗಿದ್ಮೇಲೆ ಒಂದು ಕೆಲಸ ಮಾಡಿ ನಾನು ಹೇಳಿದಾಗ ಮಾಡಿ ಅಂತ ಏನಂತ ಹೇಳಿದ್ರೆ ಒಂದು ಚೀಲ ತುಂಬ ಗರಿಗಳನ್ನು ಕೊಡ್ತಾರೆ ಆ ಗರಿಗಳನ್ನು ತಗೊಂಡೋಗಿ ಒಂದು ಖಾಲಿ ಇರ್ತಕ್ಕಂಥ ಪ್ಲೇಸ್ ಅಂದರೆ ಒಂದು ಮಾರ್ಕೆಟ್ ತರ ಖಾಲಿ ಇರ್ತಕ್ಕಂಥ ಪ್ಲೇಸಲ್ಲಿ ಹೋಗಿ ಆಗ ಚೀಲ ತುಂಬಿರ್ತಕ್ಕಂಥ ಗರಿಗಳನ್ನು ಸುರೂರಿ ಸುರು ಬಿಟ್ಟು ಮತ್ ಪುನಃ ಗರಿಗಳನ್ನು ಚೀಲಕ್ಕೆ ತುಂಬಿ ವಾಪಸ್ ತಗೊಂಡು ನನ್ನ ಹತ್ರ ಬನ್ನಿ ಅಂತ ಹೇಳಿ ಕಳಿಸ್ತಾರೆ ಅವರು ಪಾದ್ರಿಯವರು ಹೇಳಿರೋ ಪ್ರಕಾರ ಅದೇ ತರ ಕೆಲಸ ಮಾಡ್ತಾರೆ ಚೀಲ ಗರಿಗಳನ್ನು ತುಂಬಿಕೊಂಡೋಗಿ ಸುರುತಾರೆ ಸುರುವಿ ಮತ್ತೆ ಪುನಃ ಅದನ್ನ ಆರಿಸ್ಕೊಂಡು ಚೀಲಕ್ಕೆ ಹಾಕೋಬೇಕಲ್ವಾ ಸೊ ಗಾಳಿಗೆ ಒಂದೊಂದೇ ಒಂದೊಂದು ತುರ್ಕೊಂಡು ಹೋಗುತ್ತೆ ಸೊ ಅದು ಆಮೇಲೆ ಎಷ್ಟು ಕಷ್ಟಪಡ್ತಾರೆ ಆಗೋದಿಲ್ಲ ಸೊ ಖಾಲಿ ಚೀಲ ಹಿಡ್ಕೊಂಡು ಪಾದ್ರಿ ಹತ್ರ ಅವ್ರು ಬರ್ತಾರೆ ಸೊ ಅವಾಗ ಆ ಪಾದ್ರಿ ಕೇಳ್ತಾರೆ ನಾನು ಹೇಳಿದ ನಿಮಗೆ ಫುಲ್ ಚೀಲ ತುಂಬ್ಕೊಂಡು ಬನ್ನಿ ಶುರು ಬಿಟ್ಟು ಅಂತ ಹೇಳಿದ್ರೆ ನೀವು ಖಾಲಿ ಚೀಲದಲ್ಲಿ ಬಂದಿದ್ರ ಇಲ್ಲ ಗುರುಗಳೇ ಏನಾಯ್ತು ಅಂತ ಹೇಳಿದ್ರೆ ಗಾಳಿಗೆ ಒಂದೊಂದೇ ಹಾರ್ಕೊಂಡು ಹೋಯಿತು ಏನು ಕಷ್ಟಪಟ್ಟರು ಬರಲಿಲ್ಲ ಅಂತೇಳಿ ಅವಾಗ ಗುರುಗಳು ಅರ್ಥ ಮಾಡಿಸ್ತಾರೆ ಹಾಗೇನಪ್ಪ ಜೀವನದಲ್ಲಿ ಆಡುವಂಥ ಮಾತು ಹೊಂಟೋಗ್ಬಿಡುತ್ತೆ ನೀನು ಆಡಿ ಏನು ಬೇಜಾರು ಮಾಡಿದೆಯಾ ಆ ಪದಗಳು ಆ ಒಂದು ಟೈಮ್ ಹೋಯಿತು ಸೊ ಒಂದು ಸಲ ಆಡಿದಂಥ ಮಾತು ಹೋಗಿಬಿಟ್ರೆ ಮತ್ತೆ ಪುನಃ ಅದು ಸಿಗಲಿಕ್ಕೆ ಸಾಧ್ಯ ಇಲ್ಲ ಸೊ ಜೀವನದಲ್ಲಿ ಸೊ ನಾವು ಏನನ್ನ ಮಾತಾಡ್ತೀವಿ ಕರೆಕ್ಟಾಗಿ ಆಡಬೇಕು ಸೊ ನಾವು ಹೀಗೆ ಈ ಒಂದು ವಿಡಿಯೋ ಮುಖಾಂತರ ನಮ್ಮ ವೀಕ್ಷಕರಿಗೆ ಏನು ಹೇಳ್ತಾ ಇದ್ದೇನೆ ಅಂತ ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈ ಥರ ಸುಮಾರು ಮಾಡಿರ್ತೀವಿ ನಾವು ಜೀವನದಲ್ಲಿ ಸೊ ಯಾರಿಗೂ ಹಟ್ ಮಾಡಿಬಿಡ್ತೀವಿ ನಾವು ಮಾತಾಡೋದ್ರಿಂದ ಅದಕ್ಕೆ ಹೇಳ್ತಾ ಇದ್ದೀನಿ ಸೊ ನೀವು ಕೂಡ ಯಾರಿಗಾರು ಮಾತಾಡಬೇಕಂತ ಹೇಳಿದ್ರೆ ವಿಚಾರ ಮಾಡಿ ಮಾತಾಡಿ ಬುದ್ಧಿವಂತೂ ಇದೇ ಮಾಡೋದು ಸೊ ಮಾತಾಡೋಕ್ಕಿಂತ ಮುಂಚೆ ವಿಚಾರ ಮಾಡ್ತಾರೆ ಯಾವ ಪದನ ಬಳಸಬೇಕು ಎಲ್ಲಿ ಹೆಂಗೆ ಯೂಸ್ ಮಾಡ್ಬೇಕಂತೇಳಿ ಸೊ ನೀವು ಕೂಡ ಅದನ್ನು ಮಾಡಿ ಡೆಫಿನೆಟ್ಲಿ ನೀವೇನಾದ್ರು ಯಾರಿಗೆ ಹರ್ಟ್ ಮಾಡಿದ್ರೆ ಮಾತಾಡೋಕೆ ಮುಂದೆ ವಿಚಾರ ಮಾಡಿ ಸೊ ಈ ಒಂದು ಕಥೆಯಿಂದ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಈ ಒಂದು ವಿಡಿಯೋ ಸೊ ನಿಮಗೆ ಬದಲಾವಣೆ ಮಾಡುತ್ತಂತ ಅನ್ಕೊಂಡಿದ್ದೀನಿ ಸೊ ನಾವು ಸಾಕಷ್ಟು ಮಾಡಿದೀವಿ ನಮ್ಮ ಸರೌಂಡ್ ಸರಂಡಿಗಾಲ ಸರೌಂಡಿಂಗಲ್ಲಿ ತುಂಬ ಜನರಿಗೆ ನಾವು ಮಾತಿಂದ ಹರ್ಟ್ ಮಾಡಿದೀವಿ ಆ ಒಂದು ಮಾತಿಗೆ ಶಕ್ತಿ ಇದೆ ಮಾತನ್ನು ಕರೆಕ್ಟ್ ಆಡಲಿಕ್ಕೆ ಬಂದರೆ ಸೊ ನಾವು ಸಕ್ಸಸ್ಸಿಗೂ ಕೂಡ ಒಂದು ಕನೆಕ್ಟ್ ಆಗುತ್ತೆ ಇದು ಸೊ ನಿಮಗೆ ಕರೆಕ್ಟಾಗಿ ಮಾತಾಡ್ಲಿಕ್ಕೆ ಬಂದರೆ ಸೊ ನೀವು ಯಾವ ರಂಗದಲ್ಲಿ ಕಷ್ಟ ಆ ರಂಗದಲ್ಲಿ ಒಂದೊಂದೇ ಒಂದೊಂದೇ ಮೆಟ್ಲು ನೀವು ಇನ್ನೊಬ್ಬರ ಮನಸ್ಸು ಗೆದ್ದುಕೊಂಡು ಮೆಟ್ ಮೇಲೆ ಹೋಗ್ಬೋದು ಸೊ ಇದು ಅಲ್ಲೂ ಕೂಡ ನಿಮಗೆ ಅನ್ವಯ ಆಗುತ್ತೆ ಸೊ ಆ ಒಂದು ಕಾರಣಕ್ಕೆ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಹೇಳ್ತಾರೆ ದೊಡ್ಡವರು ಅಂದರೆ ಪದಗಳನ್ನು ಬಳಸೋದು ಗೊತ್ತಿರಬೇಕು ಅಂತ ಹೇಳ್ತಾರೆ ಅದಕ್ಕೆ ಇವತ್ತು ಮಾತನ್ನ ಪರ್ಫೆಕ್ಟ್ ಆಗಿ ಇವತ್ತು ನೋಡಿ ಒಬ್ಬ ಸೇಲ್ಸ್ ಎಕ್ಸಿಕ್ಯೂಟಿವ್ ಆ ಒಂದು ಮಾತಿಂದ ಏನೇ ಒಂದು ಸೇಲ್ ಮಾಡ್ಬೇಕಂದ್ರು ಕೂಡ ಆ ಮಾತಿಂದನೇ ಸೇಲ್ ಮಾಡಿಬಿಡ್ತಾರೆ ಅಲ್ವಾ ಅಂದ್ರೆ ಈ ಮಾತಿಗೆ ಅಷ್ಟೊಂದು ಶಕ್ತಿ ಇದೆ ಯಾರಿಗ್ ಬೇಕಾದ್ರೂ ಒಂದು ಮನಸ್ಸಲ್ಲಿ ಜಾಗ ಪಡ್ಕೊಳ್ಳುವಂತ ಒಂದು ಶಕ್ತಿ ಇರೋದೇ ಈ ಮಾತಿಂದ ಸೊ ಎಲ್ಲಾ ಸಂಬಂಧಗಳು ಬೇಸೋದೇ ಒಂದು ಮಾತಿಂದ ಅದಕ್ಕೆ ಈ ಮಾತನ್ನ ಪರ್ಫೆಕ್ಟ್ ಆಗಿ ಆಡಿದ್ರೆ ಜೀವನದಲ್ಲಿ ನೀವು ಕೂಡ ಅಹ್ ನೆಮ್ಮದಿಯಿಂದ ಒಂದು ದೊಡ್ಡ ಮಟ್ಟಕ್ಕೆ ಬರ್ತೀರಾ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಸೊ ಮರಿದೇನೆ ಲೈಕ್ ಮಾಡಿ ಮತ್ತು ಈ ವಿಡಿಯೋ ಬಗ್ಗೆ ಖಂಡಿತ ನೀವು ಕಮೆಂಟ್ ಬಾಕಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಲೇಬೇಕಂತ ಹೇಳ್ತಾ ಸೊ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಲಿ ಈ ಒಂದು ಸ್ಟೋರಿಯಿಂದ ಈ ಒಂದು ವಿಡಿಯೋ ಇಂದ ಅವರು ಕೂಡ ಬದಲಾವಣೆ ಆಗಲಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವಿಡಿಯೋ ಒಟ್ಟಿಗೆ ನಿಮ್ಮೆಲ್ಲರಿಗೂ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ನಮಸ್ಕಾರ ಬಾಯ್